ಆಡಿಷನ್ ಹೆಸರಲ್ಲಿ ಅವಕಾಶ ಕೊಡುವ ಹೆಸರಲ್ಲಿ ದುಡ್ಡು ಅಥವಾ ಇನ್ನೇನಾದರೂ ಕೇಳಿದರೆ ಅಂಥ ಆಡಿಷನ್ನಿಂದ ದೂರವಿರಿ. ಅವಕಾಶ ನಿಮ್ಮ ಪ್ರತಿಭೆಯ ಆಧಾರದ ಮೇಲೆ. ನಮಸ್ತೆ, ಇದು ವಿಹಾನ್ ಸೂರ್ಯ. ಯಾರೆಲ್ಲ ನನ್ನ ಚಾನಲ್ನ ಇದೇ ಮೊದಲು ಸರಿ ನೋಡ್ತಾ ಇದ್ದೀರಿ ಅಂದರೆ ಸಬ್ಸ್ಕ್ರೈಬ್ನ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಟಾಪಿಕ್ನ ಶುರು ಮಾಡೋಣ. ಇನ್ನೊಂದು ಆಡಿಷನ್ ಪೋಸ್ಟರ್ ಇದೆ ಸ್ನೇಹಿತರೆ. ಆಡಿಷನ್ನ ಪೋಸ್ಟರ್ ಜೆನ್ಯೂನ್ ಆಗಿದೆ ಅಂತ ಅನಿಸ್ತು, ಯಾಕೆಂದರೆ ಪ್ರೊಡಕ್ಷನ್ ನಂಬರ್ 2 ಇದೆ. ಜೊತೆಗೆ ಇದು ಆನ್ಲೈನ್ ಆಡಿಷನ್, ಓಕೆ, ತಲೆ ಕಟ್ಸ್ಕೊಳಂಗಿಲ್ಲ. ದುಡ್ಡು ಗಿಡ ಏನಾದರೂ ಕೇಳಿದ್ರೆ ದಯವಿಟ್ಟು ಕೊಡೋಕೆ ಹೋಗ್ಬೇಡಿ. ಎಲ್ಲೂ ಈ ಒಂದು ಪೋಸ್ಟರ್ ಅಂತಲ್ಲ, ಯಾವುದೇ ಒಂದು ಫ್ಯೂಚರಲ್ಲಿ ಯಾರಿಗೂ ದುಡ್ಡು ಕೊಡೋಕೆ ಹೋಗ್ಬೇಡಿ ನನ್ನನ್ನು ಕೇಳಿದ್ರೆ, ಓಕೆ. ನನ್ನನ್ನು ಕೇಳಿದ್ರೆ ನಾನು ಹೇಳೋದಿದ್ದೇನೆ. ರೆಡಿಯಾ? ಶುರು ಮಾಡೋಣ. ಪೋಸ್ಟರ್ ನೋಡ್ತೀನಿ, ನೋಡಿ ಲಾಸ್ಟಲ್ಲಿ ಈ ಒಂದು ಪೋಸ್ಟರ್ನ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೋಬೋದು. ಓಕೆ, ಶುರು ಮಾಡೋಣ. ಎಸ್, ರೆಡಿ. AS ಪ್ರೊಡಕ್ಷನ್ ಪ್ರೆಸೆಂಟ್ಸ್ ಪ್ರೊಡಕ್ಷನ್ ನಂಬರ್ 2 ಆಡಿಷನ್ ಸೌತ್ ಇಂಡಿಯಾ ಫಸ್ಟ್ ಬಿಗ್ಗೆಸ್ಟ್ ಡಾನ್ಸ್ ಮೂವಿ ಅಂತ ಇದೆ. ಅಂದರೆ ಇದೊಂದು ಡಾನ್ಸನ್ನು ಒಳಗೊಂಡಿರುವಂಥ ದೊಡ್ಡ ಮೂವಿ ಅಂತ ಅವರ ಒಂದು ಪೋಸ್ಟರ್ಲಿ ಹೇಳಿದ್ದಾರೆ. ಡಾನ್ಸ್ ಆಡಿಷನ್ಸ್ ವಿಲ್ ಬಿ ಕನ್ಸಿಡರ್ ಕಂಡಕ್ಟೆಡ್ ಆನ್ಲೈನ್ ಅಂತ ಇದೆ. ಈ ಪೋಸ್ಟರ್ ಫುಲ್ ಇಂಗ್ಲೀಷಲ್ಲೇ ಇದೆ, ಬಟ್ ಕನ್ನಡ ಮೂವಿನೇ, ಓಕೆ. ಕನ್ನಡ ಮತ್ತು ತಮಿಳು ಹಿಂದಿಯಲ್ಲಿದೆ, ನಾನು ನಿಮಗೆ ಹೇಳ್ತೀನಿ. ಓಕೆ, ಡನ್. ಡಾನ್ಸ್ ಆಡಿಷನ್ಸ್ ವಿಲ್ ಬಿ ಅನೌನ್ಸ್ಡ್ ಆನ್ಲೈನ್ ಟು ಗೆಟ್ ದ ಬೆಸ್ಟ್ ಡಾನ್ಸರ್ಸ್ ಕ್ಯಾಸ್ಟೆಡ್ ಇನ್ ದ ಮೂವಿ ಅಂತ ಇದೆ. ಸೊ ಇದು ಡಾನ್ಸರ್ಸ್ಗೆ ಆಡಿಷನ್ಸ್ ಅಂತೆ ವಿಲ್ ಬಿ ಕಂಡಕ್ಟೆಡ್ ಆನ್ಲೈನ್ ಅಂತ ಹೇಳ್ತಿದ್ದಾರೆ. ಸೊ ಆನ್ಲೈನ್ ಆಡಿಷನ್ನ ಮಾಡ್ತಾರಂತ ಇವರು. ಓಕೆ, ಕರ್ನಾಟಕ ಆಡಿಷನ್ಸ್ ಅಂತ ಆಡಿಷನಲ್ಲಿ ಈ ಪೋಸ್ಟರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಸೌತ್ ಇಂಡಿಯನ್ಸ್ ಫಸ್ಟ್ ಎವರ್ ಡಾನ್ಸ್ ಮೂವಿ ಅಡ್ವೈಸಿಂಗ್ ಫ್ರಮ್ ಕರ್ನಾಟಕ ಟು ಬಿ ರಿಲೀಸ್ಡ್ ಇನ್ 3 ಲ್ಯಾಂಗ್ವೇಜ್ ಅಂತ ಇದೆ. ಕನ್ನಡ, ತೆಲುಗು ಆ್ಯಂಡ್ ಹಿಂದಿ, 3 ಲ್ಯಾಂಗ್ವೇಜಲ್ಲಿ ಈ ಒಂದು ಮೂವಿ ರಿಲೀಸ್ ಆಗುತ್ತಂತೆ. ಓಕೆನಾ? ಬಿ ರೆಡಿ ಡಾನ್ಸರ್ಸ್ ಆ್ಯಂಡ್ ಆರ್ಟಿಸ್ಟ್ ಅಂತ ಹೇಳಿದ್ದಾರೆ. ಜೊತೆಗೆ ಆರ್ಟಿಸ್ಟು ಬೇಕು, ಡಾನ್ಸರ್ಸು ಬೇಕು. ಓಕೆ, ದೆನ್ ಸೆಂಡ್ ಅಸ್ ಯುವರ್ 3 ವಿಡಿಯೋಸ್ ಅಂತ ಇದೆ. ಅವ್ರಿಗೆ 3 ವಿಡಿಯೋಸ್ ಬೇಕಂತೆ, ಒಂದು ಇಂಟ್ರೊಡಕ್ಷನ್ ವಿಡಿಯೋ ಬೇಕಂತೆ. ನಾನು ನಿಮ್ಗೆ ಹೇಳಿದ್ದೀನಿ ಇಂಟ್ರೊಡಕ್ಷನ್ ವಿಡಿಯೋ ಹೇಗೆ ಮಾಡಬೇಕು ಅಂತ. ಗೊತ್ತಿಲ್ಲ ಅಂದರೆ ಹೌ ಟು ಮೇಕ್ ಇಂಟ್ರೊಡಕ್ಷನ್ ವಿಡಿಯೋ ವಿಹಾನ್ ಸೂರ್ಯ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಕೊಟ್ಟರೆ ನನ್ನ ಒಂದು ವಿಡಿಯೋ ಸಿಗುತ್ತೆ. ಸೊ ಗೊತ್ತಿಲ್ಲಾರ್ದವರು ಹೋಗಿ ನೋಡಿಕೊಂಡು ಇಂಟ್ರೊಡಕ್ಷನ್ ವಿಡಿಯೋನ ಮಾಡ್ಕೋಬೋದು. ಸೆಕೆಂಡ್, ಎರಡನೇದು ಆ್ಯಕ್ಟಿಂಗ್ ವಿಡಿಯೋ ಬೇಕಂತೆ. ನಾನು ನಿಮಗೆ ಎಲ್ಲ ವಿಡಿಯೋದಲ್ಲಿ ಹೇಳಿರ್ತೀನಿ ಆ್ಯಕ್ಟಿಂಗ್ ವಿಡಿಯೋ ಅಂದರೆ ಹೇಗಿರುತ್ತೆ. ಆ್ಯಕ್ಟಿಂಗ್ ವಿಡಿಯೋ ಹೇಗಿರಬೇಕು ಅಂದರೆ, ಈಗ ನಿಮಗೆ ಚಾನ್ಸ್ ಸಿಗಬೇಕು ಅಂದರೆ ಇದ್ರ ಮೇಲೆ ನಿಂತಿದೆ ನಿಮ್ಮ ಒಂದು ಆ್ಯಕ್ಟಿಂಗ್. ಅವ್ರಿಗೆ ಇಂಪ್ರೆಸ್ ಮಾಡಬೇಕು. ಇಂಪ್ರೆಸ್ ಮಾಡಬೇಕು ಅಂದರೆ ನಮ್ಮ ಒಂದು ಆ್ಯಕ್ಟಿಂಗ್ ವಿಡಿಯೋ ಹೇಗಿರಬೇಕು, ಜಸ್ಟ್ ಎಷ್ಟು ಹೇಗಿರಬೇಕು. ಸೊ ಅದು ನಿಮ್ಗೆ ಎಲ್ಲ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಆ್ಯಕ್ಟಿಂಗ್ ವಿಡಿಯೋ ತುಂಬ ಚೆನ್ನಾಗಿರಬೇಕು. ಚೆನ್ನಾಗಿ ಬಂದಿಲ್ಲ ಅಂದರೆ, ಚೆನ್ನಾಗಿ ಬರುವವರೆಗೂ ಮಾಡಿಕೊಂಡು ವಿಡಿಯೋ ಚೆನ್ನಾಗಿದ್ದರೆ ಮಾತ್ರ ಇವ್ರಿಗೆ ಇವರ ಒಂದು ನಂಬರ್ಗೆ ಕಳಿಸಿ. ಓಕೆ, ನೀವು ಹೆಂಗಂದ್ರೆ ಹಂಗೆ ಮಾಡಿ ವಿಡಿಯೋ ಕಳಿಸಿದ್ರೆ ದಯವಿಟ್ಟು ಅವ್ರು ಅಕ್ಸೆಪ್ಟೇ ಮಾಡಲ್ಲ. ಓಕೆನಾ? ಡನ್. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು, ಈಗ ಇಂಟ್ರೊಡಕ್ಷನ್ ವಿಡಿಯೋ ಆಯಿತು, ಆ್ಯಕ್ಟಿಂಗ್ ವಿಡಿಯೋ ಆಯಿತು, ಥರ್ಡ್ ಒನ್ ಡಾನ್ಸ್ ವಿಡಿಯೋ ಕೇಳ್ತಾ ಇದ್ದಾರೆ. ಆನ್ ದ ನಂಬರ್ ಮೆನ್ಷನ್ ಬಿಲೋ ಅಂತ ಇದೆ. ಅವ್ರು ಕೆಳಗಡೆ ಪೋಸ್ಟರಲ್ಲಿ ನಂಬರ್ನ ಕೊಟ್ಟಿದ್ದಾರೆ, 2 ನಂಬರ್ನ ಕೊಟ್ಟಿದ್ದಾರೆ. ನಾನು ನಂಬರ್ನ ನಿಮ್ಗೆ ಹೇಳ್ತೀನಿ. ಓಕೆ, ಫಸ್ಟ್ ನೋಡಿ, ಇಂಟ್ರೊಡಕ್ಷನ್ ವಿಡಿಯೋ ಇರಬೇಕು, ಆ್ಯಕ್ಟಿಂಗ್ ವಿಡಿಯೋ ಇರಬೇಕು, ಡಾನ್ಸ್ ವಿಡಿಯೋ ಇರಬೇಕು. ಅದರ್ವೈಸ್ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ನಿಮ್ಮ ಒಂದು ವಿಡಿಯೋಸ್ನ ಕಳಿಸಿ ಸುಮ್ಮನಾಗ್ಬಿಡಿ. ಇಷ್ಟ ಆದ್ರಾ, ಇಷ್ಟ ಇದ್ದರೆ ಸೆಲೆಕ್ಟ್ ಆದರೆ ಅವರು ಕಾಲ್ ಬ್ಯಾಕ್ ಮಾಡ್ತಾರೆ. ದಯವಿಟ್ಟು ಯಾರಿಗೂ ಕಾಲ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ನಾನು ಮೆನ್ಷನ್ ಅವ್ರು ಹೇಳಿದಾರಲ್ಲ. ಸೊ ಅಷ್ಟನ್ನ ಕಳಿಸಿ ಸುಮ್ಮನಾಗ್ಬಿಡಿ. ಇಲ್ಲಿ ಎಷ್ಟನ್ನ ಕೊಟ್ಟಿದ್ದಾರೆ ಅಷ್ಟನ್ನ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎಕ್ಸ್ಟ್ರಾ ನಾನು ಹೇಳೋಕ್ಕಾಗಲ್ಲ. ಇಲ್ಲಿ ಯಾವುದೇ ಡೇಟು, ಏಜು ಮತ್ತು ಆಡಿಷನ್ ಲೊಕೇಶನು ಯಾವುದು ಮೆನ್ಷನ್ ಮಾಡಿಲ್ಲ. ಜಸ್ಟ್ ಪೋಸ್ಟಲ್ಲಿ ಇದ್ರದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾ ಇದ್ದೀನಿ, ಫೈನಲ್ ಆಗಿ ತಗೊಳ್ಳಿ. ರೆಡಿಯಾ? 9880739792 ನಂಬರ್ನ ರಿಪೀಟ್ ಮಾಡ್ತೀನಿ, ಫಸ್ಟ್ ನಂಬರ್ನ ರಿಪೀಟ್ ಮಾಡ್ತೀನಿ, ತೊಳಿ. 9880739792 ಸೆಕೆಂಡ್ ನಂಬರ್ನ ತೊಳಿ. 8660947408 ನನ್ನ ನಂಬರ್ನ ರಿಪೀಟ್ ಮಾಡ್ತೀನಿ ತೊಗೊಳ್ಳಿ, ಎರಡನೇ ನಂಬರ್ನ ರಿಪೀಟ್ ಮಾಡ್ತಾ ಇದ್ದೀನಿ. 8660947408. ಓಕೆ, ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ದಯವಿಟ್ಟು ಲೈಕ್ನ ಕೊಡೋದು ಮರಿಬೇಡಿ, ಯಾಕಂದರೆ ನಿಮ್ಮ ಒಂದು ಲೈಕ್ ನನಗೆ ಮೋಟಿವೇಟ್ ಮಾಡುತ್ತೆ, ಬೂಸ್ಟಪ್ ಮಾಡುತ್ತೆ ಅಂತ ಹೇಳ್ತಾ ಸ್ನೇಹಿತರೆ. ಈ ಒಂದು ವಿಡಿಯೋಗೆ ನಾನು ಜಸ್ಟ್ 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಜಾಸ್ತಿ ಏನು ಮಾಡ್ತಾ ಇಲ್ಲ. ಜೊತೆಗೆ ಆಡಿಷನ್ ವಿಡಿಯೋಸ್ಗೂ ಜಾಸ್ತಿ ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಓಕೆನಾ? ಡನ್. ಯಾಕೆ ಅಂದರೆ ಇದು ಆಡಿಷನ್ ಪೋಸ್ಟರ್ ಏನಾಗುತ್ತೆ ಗೊತ್ತಾ, ಶಾರ್ಟ್ ಟರ್ಮ್ ವಿಡಿಯೋ ಸ್ನೇಹಿತರೆ. ಈ ಒಂದು ಆಡಿಷನ್ ಪೋಸ್ಟರ್ ಡೇಟ್ ಮುಗಿದ ಮೇಲೆ ಈ ಒಂದು ವಿಡಿಯೋಸ್ಗೆ ಏನು ವ್ಯಾಲ್ಯೂ ಇರಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ನಾನು ಆಡಿಷನ್ ಪೋಸ್ಟರ್ಗೆ ಜಾಸ್ತಿ ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಎಲ್ಲ ವಿಡಿಯೋಗೂ ಎಕ್ಸ್ಪೆಕ್ಟ್ ಮಾಡ್ತೀನಿ, ಬಟ್
ಜಾಸ್ತಿ ನಾನು ಎಕ್ಸ್ಪೆಕ್ಟ್ ಮಾಡೋದು ಆಡಿಷನ್ ವಿಡಿಯೋಗೆ. ಓಕೆನಾ? ಹಾಗೆ ಯಾರೆಲ್ಲ ನನ್ನ ಜೊತೆ ಯಾವಾಗಲೂ ಇರಬೇಕು ಅಂದರೆ ಇನ್ಸ್ಟಾದಲ್ಲಿ ವಿಹಾನ್ ಸೂರ್ಯ 1 ಅಂತ ಇದೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ. ಸೊ ಫಾಲೋ ಮಾಡ್ತಾ ಯಾವಾಗಲೂ ನಿಮ್ಮ ಜೊತೆ ಇರ್ಬೋದು. ಯಾಕೆಂದರೆ ಇನ್ಸ್ಟಾದಲ್ಲಿ ಅಲ್ಲಿ ವಿಡಿಯೋ ಇರುತ್ತೆ, ರೀಲ್ಸ್ ಇರುತ್ತೆ, ಇನ್ನೂ ಬೇರೆ ಬೇರೆ ಆನ್ಲೈನ್ ಬಂದರೆ ನಾವು ಲೈವಲ್ಲೇ ಮಾತಾಡ್ಬೋದು. ಯಾರೆಲ್ಲ ಜೊತೆಗಿರ್ಬೇಕಾ, ಸೊ ಫಾಲೋ ಮಾಡಿ ನನ್ನ ಜೊತೆಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋಕ್ಕೆ ನಾನು ಬ್ರೇಕ್ ಆಗ್ತಾ ಹೊಸದೊಂದು ವಿಡಿಯೋಲ್ಲಿ ಹಾಯ್ ಹೇಳ್ತೇನೆ ಸ್ನೇಹಿತರೆ. ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ಬಾಯ್.